गुड इवनिंग फ्रेंड्स नानिवत्तु निम्गे वंदु होस रुचि हेळ्कोड्ता इद्देने अदेनंद्रे बीट्रूट मत्ते बनाना मिक्स ओंतर सलाड तर ಈಗ ನಾನು ಇದಕ್ಕೆ ಒಂದು ಸಣ್ಣ ಸಣ್ಣದೊಂದು ಬೀಟ್ರೂಟ್ ತೊಳೆದು ಅದನ್ನು ತುರಿ ಮಾಡಿ ಈ ತುರೆ ಮನೆಯಿಂದ ತುರಿ ಮಾಡಿ ಇಟ್ಕೊಂಡಿದ್ದೇನೆ ಇದು ಬೀಟ್ರೂಟ್ ತುರಿ ಒಂದು ಸಣ್ಣ ಬೀಟ್ರೂಟಿಂದು ಆಮೇಲೆ ಎರಡು ಬಾಳೆಹಣ್ಣು ಇದು ಎರಡು ಬಾಳೆಹಣ್ಣು ಆಮೇಲೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಆಮೇಲೆ ಏಲಕ್ಕಿ ಪುಡಿ ಸ್ವಲ್ಪ ಒಂದು ಏಲಕ್ಕಿ ಪುಡಿ ಈಗ ನಾನು ಇದನ್ನೆಲ್ಲ ಸೇರಿಸಿ ಒಂದು ಬೀಟ್ರೂಟ್ ರಂಗೀಲ ಬೀಟ್ರೂಟ್ ರಂಗೀಲ ಅಂತ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ತಿನ್ನೋದಕ್ಕೆ ಅದು ಹಸಿ ಹಸಿನೇ ಯಾವುದನ್ನು ಬೇಯಿಸೋ ಹಾಗಿಲ್ಲ ಮತ್ತೆ ಬಿಪಿ ದವರಿಗೆಲ್ಲ ಇದು ತುಂಬ ಒಳ್ಳೆದು ಯಾಕಂದ್ರೆ ಬೀಟ್ರೂಟ್ ಮತ್ತೆ ಬನಾನದಲ್ಲಿ ಫಾಸ್ಫರಸ್ ಇರೋದ್ರಿಂದ ಬೀಟ್ರೂಟ್ ಬಿಪಿ ದವರಿಗೆ ತುಂಬ ಒಳ್ಳೆಯದು ಇದು ನೋಡಿ ನೀವು ಟೇಸ್ಟ್ ಲೈಕ್ ಮಾಡಿ ಒಂದ್ಸರಿ ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿ ಓಕೆ ನಾನು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ತೋರಿಸ್ಕೊಡ್ತೀನಿ ಮೊದಲು ಒಂದು ಬೌಲ್ಗೆ ಇದು ಬೀಟ್ರೂಟ್ ತುರಿ ಸೇರಿಸ್ಕೊಳ್ಳಿ ಇನ್ನೊಂದು ಚಮಚ ಹಾಕೊಳ್ಳಿ ಆಮೇಲೆ ಬನಾನಾ ಸಹ ಹಾಕೊಳ್ಳಿ ಒಂದು ಬನಾನನ ಹಾಕೊಂಡಿದ್ದೀನಿ ನಂತರ ಈಗ ಕಾಯಿತುರಿ ಹಾಕೊಳ್ತೇನೆ ಕಾಯಿತುರಿ ಹಾಕೊಳ್ತೇನೆ ಕಾಯಿತುರಿ ಹಾಕೊಳ್ತೇನೆ ಈಗ ಇದನ್ನು ಮೂರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗೆಲ್ಲ ಮೂರನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಬನಾನಾ ಬೀಟ್ರೂಟ್ ಮತ್ತು ಕಾಯಿತುರಿ ಇದಕ್ಕೆ ಇದು ಏಲಕ್ಕಿ ಪುಡಿ ಸೇರಿಸೋಣ ಯಾಕಂದರೆ ಬನಾನಾ ಮತ್ತು ಬೀಟ್ರೂಟ್ ಸ್ವಲ್ಪ ಸಿಹಿ ಆಗಿರೋದ್ರಿಂದ ಅದಕ್ಕೆ ಏಲಕ್ಕಿ ಪುಡಿ ಸೇರಿಸಿದಾಗ ಕಾಯಿತುರಿ ಜೊತೆಗೆ ನೋಡಿ ಕೆಂಪು ಬಿಳಿ ಬಿಳಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಇದು ಇದು ಮಿಕ್ಸ್ ಆಗಿದೆ ಇದಕ್ಕೆ ಮತ್ತೆ ಸಕ್ಕರೆ ಹಾಕಬೇಕಾಗಿಲ್ಲ ಏನೂ ಬೇಡ ಇದಿಷ್ಟೇ ಮಿಕ್ಸ್ ಮಾಡಿ ಹಾಗೆ ರಾ ತಿಂದರೆ ಸಾಕು ಈಗ ಬೀಟ್ರೂಟ್ ಬನಾನಾ ಮಿಕ್ಸ್ ರಂಗೀಲ ರೆಡಿಯಾಗಿದೆ ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ